ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರಪತಿಗಳ ನಮ್ಮ ಅಭ್ಯರ್ಥಿ ಶೇಕಡ 70ಕ್ಕೂ ಹೆಚ್ಚು ಓಟನ್ನು ಪಡೆದು 100ಕ್ಕೆ 100 ಗೆಲ್ಲುವಂಥದ್ದು ನಿಶ್ಚಿತ. ರಾಷ್ಟ್ರಪತಿಯ ಈ ಚುನಾವಣೆ ಸರ್ವಾನುಮತದಿಂದ ಆಗಬೇಕಾಗಿತ್ತು, ಆದರೆ ಕಾಂಗ್ರೆಸ್ನವರು ಅವರದೇ ಆದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೂ ಚಿಂತೆ ಇಲ್ಲ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿರುವಂಥದ್ದು. ನಮ್ಮ ಅಭ್ಯರ್ಥಿ ಬಹಳ ದೊಡ್ಡ ಅಂತರದಲ್ಲಿ ಈಗಾಗಲೇ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ರಿಗೂ ಇದೆ. ಅವ್ರಿಗೆ ಶುಭವನ್ನು ಕೋರ್ತೇನೆ. ಆದಷ್ಟು ಬೇಗ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿ ಬರ್ತೇವೆ ನಾವೆಲ್ಲ ಒಟ್ಟಾಗಿ ಸೇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.